ದೇವ್ ಪಾಟ್ರಿ ಡ್ರಗ್ಸ್ ಕೇಸ್ನಲ್ಲಿ ಹೇಮಾ ಅರೆಸ್ಟ್. ನಟಿ ಹೇಮಾಳನ್ನ ನ್ಯಾಯಾಧೀಶರ ಬಳಿ ಕರೆತಂದಿದ್ರು ಸಿಸಿಬಿ. ನಾಲ್ಕನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ನಿನ್ನೆ ನಟಿ ಹೇಮಾ. ನಟಿ ಹೇಮಾಳನ್ನ ಕರೆತಂದಿದ್ರು ಸಿಸಿಬಿ ಅಧಿಕಾರಿಗಳ ತಂಡ. ಈ ವೇಳೆ ನಟಿ ಹೇಮಾ, ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನ ಈಗಲೇ ಕರೆತಂದಿದ್ದಾರೆ, ನಾನು ನಿಜವಾಗ್ಲೂ ಹೈದರಾಬಾದ್ ನಿಂದಲೇ ವಿಡಿಯೋ ಕಳುಹಿಸಿದ್ದು, ಸಿಸಿಬಿಯವರು ನೋಡಿ ಹೇಗೆ ಕರೆದುಕೊಂಡು ಹೋಗ್ತಿದ್ದಾರೆ, ಬರ್ತ್ಡೇ ಕೇಕ್ ಕಟ್ ಮಾಡಿ ಹೈದರಾಬಾದ್ಗೆ ಬಂದ್ಬಿಟ್ಟೆ, ನಮ್ಮ ಮನೆಯಿಂದ ಬಿರಿಯಾನಿ ವಿಡಿಯೋ ಹಾಕಿದೆ, ನಾನು ಡ್ರಗ್ಸ್ ತಗೊಂಡಿಲ್ಲ. ಆನೇಕಲ್ನಲ್ಲಿ ಕೋರ್ಟ್ಗೆ ಹಾಜರು ಪಡಿಸುವ ಮೊದಲು ಹೇಮಾ ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನು ತನಿಖೆ ಕೈಗೊಂಡ ನ್ಯಾಯಾಧೀಶರು ನಟಿ ಹೇಮಾಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. 14 ತಾರೀಕಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಆದೇಶ. ನಾಲ್ಕನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಆದ ಸಲ್ಮಾ ಎಎಸ್ ಅವರಿಂದ ಆದೇಶ. 12 ದಿನಗಳ ಕಾಲ ಜೈಲು ಸೆರೆವಾಸ ಅನುಭವಿಸಲಿದ್ದಾರೆ ತೆಲುಗು ನಟಿ ಹೇಮಾ. ಹೇಮಾಳನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಸಿಸಿಬಿ ಅಧಿಕಾರಿಗಳು. ತಾನು ತಪ್ಪು ಮಾಡಿಲ್ಲ, ಜಡ್ಜ್ ನಿವಾಸದಿಂದ ತೆರಳುವಾಗ ಪುನರುಚ್ಚರಿಸಿದ್ದಾರೆ ನಟಿ ಹೇಮಾ. ನಟಿ ಹೇಮಾ ಜಡ್ಜ್ ನಿವಾಸದ ಬಳಿ ಪುನರುಚ್ಚಾರ ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ. ಎನ್ ಪ್ಲಸ್ ಅಕಾಡೆಮಿ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಪ್ರಥಮ ಪಿಯುಸಿ, ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪಿಸಿಎಂಬಿ, ಪಿಸಿಎಂಸಿ, ನೀಟ್, ಐಐಟಿ, ಜೆಇಇ, ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು, 3 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ. ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಇಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ. ವಿಳಾಸ ನಂಬರ್ 8, ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ, ಕೆರೆಗುಡ್ಡದ ಹಳ್ಳಿ, ಚಿಕ್ಕಬಾಣವಾರ, ಬೆಂಗಳೂರು 560090. ಹಾಗೂ ಭದ್ರಪ್ಪ ಲೇಔಟ್, ಕೊಡುಗೆಹಳ್ಳಿ, ಮುಖ್ಯ ರಸ್ತೆ, ಬೆಂಗಳೂರು. ಮತ್ತು ಡಿಮಾರ್ಟ್ ಹಿಂಭಾಗ, ಯಲಹಂಕ ನ್ಯೂಟೌನ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861539988 ಹಾಗೂ 8611803629 ಮತ್ತು 9986225888. ಜಾಬಿಡಿ ಜಾಬಿಡಿ ಜಾಬಿಡಿ
హైదరాబాద్ లోంచి ఇక్కడ నుంచి కాదు. ఓకే వాళ్ళు చూడండి ఎలా హైదరాబాద్ వచ్చేసాను. నేను మా ఇంట్లోంచి బిర్యానీ వీడియో పెట్టాను. నేను తీసుకోలేదా మేడం? ఏం తీసుకోలేదన్న? మాట్లాడతారా? నేను ఏ తప్పు చేయలేదప్ప, మీకు అందరికి అర్థమైంది కదా. థ్యాంక్ యూ. నేను శనివారం వచ్చాను, ఆదివారం మిడ్ నైట్ నేను వెళ్ళిపోయాను ఇక్కడ నుంచి. నేను లేను, వీళ్ళెవ్వరు ఏం టెస్టులు తీసుకోలేదు, నాకు పాజిటివ్ రాలేదు, ఇప్పుడే తీసుకున్నారు వీళ్ళు. ఏం తీసుకోలేదన్నా? నేను ఏ తప్పు చేయలేదబ్బా, మీకు అందరికి అర్థమైంది కదా. మళ్ళీ సైడ్ పా మంజా, నేను మంజానా నేను బంద్ పట్టిందా బంద్ అక్కడ ఒక టోపుడు అక్కడే మంత్ వెళ్ళిపోతాడు.
ಜಾಬಿಡಿ 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 ಸರ್, ನೀನು ಏ ತಪ್ಪು ಚೇಯಲೇದು, ನಾನು ಇಪ್ಪಡೆ ತೀಸ್ಕೊಚ್ಚಾರು. ನೀನು అసలు ఆ వీడియో పెట్టింది కూడా హైదరాబాద్ లోంచి ఇక్కడ నుంచి కాదు. ఓకే, వాళ్ళు చూడండి ఎలా ఇక్కడ 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 దేవుపట్నంలో ఉండలేదా మీరు? నేను నేను వచ్చేసాను. నేను అక్కడ నేను బర్త్డే కట్టేసాను. నేను హైదరాబాద్ వచ్చేసాను. నేను మా ఇంట్లో నుంచి బిర్యానీ వీడియో పెట్టాను. నేను తీసుకోలేదా మేడం? ఏం తీసుకోలేదన్న. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.